ಓಕೆ, ವಾಟ್ ಇಫ್ ಸುದೀಪ್ ಸರ್, ಯಾಕಂದ್ರೆ ಪ್ಯಾನ್ ಇಂಡಿಯಾ ಹೋಗ್ತೀವಿ ಅಥವಾ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೋಗ್ತೀವಿ ಅಂತ ಹೇಳಿದಾಗ ನೀವು ಹೇಳಿದಾಗೆ ಬೇರೆ ಲ್ಯಾಂಗ್ವೇಜ್ ನ ಯಾರನ್ನಾದ್ರೂ ಒಬ್ಬರನ್ನ ತರಣ ಅಂತ ಹೇಳಿ ಆ ಥರದ ಏನಾದ್ರೂ ಆಗಿದೆ, ಏನ್ ಮಾಡ್ತಿದ್ರಿ? ಅಸೋಸಿಯೇಟ್ ಡೈರೆಕ್ಟರ್ ಆಗ್ತೀವಿ. ಸೀರಿಯಸ್ಲಿ, ನಾನು ಏನು ಮಾಡ್ತಾರಲ್ಲ, ಬಿಕಾಸ್ ಸಿ, ನನಗೆ ಎಂಡ್ ಆಫ್ ದ ಡೇ ಸಿನಿಮಾ ಚೆನ್ನಾಗಿ ಬರಬೇಕು. ನನಗೆ, ನಾನು ರಂಗಿತರಂಗ ಮಾಡಿದಾಗಲೂ ಅಷ್ಟೇ, ಅನೂಪ್ ಸಿನಿಮಾ ಮಾಡ್ತೀನಿ, ಅನೂಪ್ಗೆ ರಂಗಿತರಂಗ ಬರೆದಾಗ ಅವರು ನನ್ನ ತಲೆಯಲ್ಲಿ ಅಂದರೆ ನನ್ನ ಕೈಲಿ ಮಾಡಿಸ್ತೀನಿ ಅಂತ ಬರೆದ್ರು. ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಬರೋದ್ರು ಅದು ಬೇರೆ, ಬಟ್ ಯಾರು ಇವನ್ ಕೈಲೇ ಮಾಡಿಸ್ತೀನಿ ನಾನು ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು, ಅವ್ರಿಗೆ ನನ್ನ ಮೇಲೆ ನಂಬಿಕೆ ತುಂಬ ಇತ್ತು ಅವಾಗಿಂದನು. ಆ್ಯಂಡ್ ಇಬ್ಬರು ಹೊಸಬ್ರು, ಡೈರೆಕ್ಟ್ರು ಹೊಸಬ, ಆ್ಯಕ್ಟ್ರು ಹೊಸಬ ಅಂದರೆ ಯಾರು ನೋಡ್ತಾರೆ ಅಂತ ನಮ್ಮ ತಂದೆ ಫಸ್ಟ್ ಫಿಲ್ಮ್ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಿದೆ ಹೇಗೆ. ಸೊ ಮಾರ್ಕೆಟ್ ಮಾಡೋದು ಕಷ್ಟ ಆಗುತ್ತೆ, ಪ್ರಮೋಟ್ ನಮ್ಗೆ ಅದೆಲ್ಲ ಏನು ಗೊತ್ತಿದೆ, ನಮಗೆ ಇಷ್ಟು ಕಷ್ಟ ಇದೆ ಪ್ರಮೋಷನ್ ಅದೆಲ್ಲ ಏನು ಗೊತ್ತಿಲ್ಲ. ಒಂದೊಳ್ಳೆ ಸಿನಿಮಾ ಮಾಡಿದ್ರೆ ಜನ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸು. ಸೊ ಅವಾಗ ಅವರು ಅನೂಪ್ ಫಿಲ್ಮ್ ಮಾಡ್ತೀನಿ ಅಂತ ಯು ಎಸ್ ಇಂದ ಬಂದ ತಕ್ಷಣ ಈ ಡೇಟಿಗೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂದಾಗ ನಮ್ಮ ಹೀರೋ ಯಾರು ಅಂತಲೂ ಡಿಸೈಡ್ ಆಗಿಲ್ಲ. ನಾನು ಸರ್, ನಮ್ಮ ಮ್ಯಾನೇಜರ್ಗೆ ಹೋಗಿ ಹೇಳಿದೆ, ಸರ್ ನಮ್ಮಣ್ಣ ಫಿಲ್ಮ್ ಮಾಡ್ತಿದ್ದೇನೆ, ನಾನು ಅಸೋಸಿಯೇಟ್ ಡೈರೆಕ್ಟ್ರಾಗಿ ಹೋಗ್ತಾ ಇದ್ದೀನಿ, ಒಂದು ತಿಂಗಳು ರಜಾ ಬೇಕು ಅಂತ. ಏಯ್ ತಗೊಳ್ಳಿ ನೀನು, ಅವರು ಕನ್ನಡ ಫಿಲ್ಮ್, ಅವ್ರು ಕನ್ನಡ ಫಿಲ್ಮ್ ಅಭಿಮಾನಿ ಆ್ಯಂಡ್ ತುಂಬ ಒಳ್ಳೆಯವರು ಅವರು, ಏ ಮಾಡಿ ಮಾಡಿ, ನಮಗೂ ಖುಷಿನೇ ನಮ್ಮ ಜೊತೆ ಇರೋರು ಮಾಡ್ತಾರೆ ಅಂದರೆ ಹೋಗಿ ಅಂತ ಹೇಳಿದ್ರು. ಸೊ ಆ ರೀತಿ ನಾನು ಈಗ ವಿಕ್ರಾಂತ್ ರೋಣದಲ್ಲಿ ನಾನು ಸಂಜೀವ್ ಗಂಭೀರ ಮಾಡ್ದೆ ಹೋಗ್ತಿದ್ರೆ ಅನೂಪ್ ಪಕ್ಕದಲ್ಲಿ ಸೆಟ್ಟಲ್ಲಿ ಇರ್ತಾ ಇದ್ದೆ, ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದೆ. ನಾನು ಇವನ್ ಅವ್ರು ಶಾರ್ಟ್ ಫಿಲ್ಮ್ ಮಾಡಿದಾಗ, ವರ್ಡ್ಸ್ ಮಾಡಿದಾಗ, ಎಲ್ಲ ಈ ಏನೇನು ಕೆಲಸಗಳಿದೆ ಈಗ ಮೀಡಿಯಾಸ್, ಅದು ಸುದೀಪ್ ಸರ್ ಆ್ಯಕ್ಚುಲಿ ಆ ಟ್ರೇಲರ್ ಲಾಂಚ್ ಮಾಡಿದ್ದು ವರ್ಡ್ಸ್ದು. ಅವಾಗ ನಾನು ಸುದೀಪ್ ಸರ್ನ ಮಾತಾಡ್ಸೋಕ್ಕೂ ಆಗಿರಲಿಲ್ಲ, ಅವ್ರು ಈವೆಂಟಿಗೆ ಬಂದಿದ್ದಾರೆ, ನಾನು ಹಿಂದೆ ಕೂತ್ಕೊಂಡು ರೈಟ್ ಮಾಡ್ತಾ ಇದ್ದೀನಿ ಮೀಡಿಯಾಗೆ ಸಿ ಡಿ ಕೊಡಬೇಕು ಅಂತ, ಒಂದು 50 ಸಿ ಡಿ ರೈಟ್ ಮಾಡು ಅಂತ ಬಿಟ್ಟರು. ನಾನು ಸರ್ ಹೋಗಿ ಅಲ್ಲಿ ಬಂದರು, ಮಾತಾಡಿದ್ರು, ನೋಡ್ತಾ ಇದ್ದೀನಿ ರೈಟ್ ಮಾಡ್ತೀನಿ, ಬೇಗ ಮುಗಿಸ್ಬಿಟ್ಟು ಹೋಗಿ ಸರ್ ಹತ್ರ ಮಾತಾಡೋಣ ಅಂತ. ಬಟ್ ಅವ್ರು ಹೊರಟೋದ್ರು, ನಾನು ಇಲ್ಲಿ ರೈಟ್ ಮಾಡ್ತಾನೆ ಕೂತಿದ್ದೆ. ಸೊ ನಾನು ಫಸ್ಟ್ ಟೈಮ್ ರಾಜರಥ ಆದ್ಮೇಲೆ ಮೀಟ್ ಮಾಡಿದ್ದು ಸರ್. ನನಗೇನಂದ್ರೆ ಫಿಲ್ಮ್ ಚೆನ್ನಾಗಿ ಆಗಬೇಕು, ಯಾರೇ ಮಾಡಲಿ ಏನೇ. ಆ್ಯಂಡ್ ನನಗೆ ಇನ್ನೊಂದೇನಂದರೆ, ಐ ನೋ ಅನೂಪ್ ವಾಟ್ ಹೀ ಈಸ್ ಕೇಪೇಬಲ್ ಆಫ್. ನಾನು ಆ ಕಾನ್ಫಿಡೆನ್ಸಲ್ಲೇ ಯಾವಾಗಲೂ ರಂಗಿತರಂಗ ಟೈಮಿಂದನೂ ಅಷ್ಟೇ, ಅವ್ರ ಐಡಿಯಾಸ್ನ ಜನರಿಗೆ ತಲುಪಿಸ್ಬೇಕು. ಆ್ಯಂಡ್ ನನಗೆ ಫ್ಯೂಚರಲ್ಲೂ ಅವ್ರದ್ದು ಏನೇನು ಐಡಿಯಾಸ್ ಇದೆ ಅಂತ ಗೊತ್ತು. ಸೊ ನನಗೇನಂದರೆ, ಅವ್ರು ಆದಷ್ಟು ಬೇಗ ಎಷ್ಟು ಸಿನಿಮಾ ಆಗುತ್ತೆ ಅಷ್ಟು ಸಿನಿಮಾ ಮಾಡಬೇಕು ಅಂತ ಆಸೆ. ನಿಮಗೆ ಫ್ಯಾನ್ ಗರ್ಲ್ ಮೂಮೆಂಟ್ ಸಿನಿಮಾ ಫಸ್ಟ್ ಶಾಟ್ ಅಂತ ಹೇಳಿ ಬಂದಾಗ ಸುದೀಪ್ ಸರ್ ಜೊತೆಗೆ ಎದುರುಗದ್ರ ಆದಾಗ, ಅವಾಗ ಹೇಗಿತ್ತು? ಫಸ್ಟ್ ಐ ಥಿಂಕ್ ನಂದು ಫಸ್ಟ್ ಸೀನ್ ಅವ್ರ ಜೊತೆನೆ ಇತ್ತು. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಅವ್ರದ್ದು ಆಲ್ರೆಡಿ ಶೂಟಿಂಗ್ ನಡೀತಾ ಇತ್ತು, ಬಟ್ ನನಗೆ ಗೊತ್ತಾಯ್ತು ಇನ್ನೇನು 2 ದಿವಸದಲ್ಲಿ ನಾನು ಹೋಗಬೇಕು, ನನ್ನ ಶೂಟಿಂಗ್ ಶುರು ಆಗ್ತಾ ಇದೆ ಅಂತ. ನಾನು ಕಂಟಿನ್ಯೂಸ್ ಆಗಿ ಆಲ್ರೆಡಿ ಅನೂಪ್ ಸರ್ಗೆ ಮೆಸೇಜ್ ಹಾಕ್ತಿದ್ದೀನಿ, ಸರ್ ಐ ಮೊದಲೇ ಫಸ್ಟ್ ಫಿಲ್ಮ್, ಸೆಕೆಂಡ್ ಆಫ್ ಆಲ್ ನೀವು ಅವ್ರ ಮುಂದೆ ನನ್ನ ಸೀನ್ ಮಾಡಿಸ್ತಿದ್ದೀರಾ, ಫಸ್ಟ್ ಸೀನ್ ಇಟ್ ಸೆಲ್ಫ್ ನನಗೆ ತುಂಬ ನರ್ವಸ್ ಆಗ್ತಿದೆ. ನನಗೆ ಗೊತ್ತಿಲ್ಲ, ನಾನು ತುಂಬ ಮಿಸ್ಟೇಕ್ಸ್ ಮಾಡ್ಬೋದು, ಫಂಬಲ್ ಮಾಡ್ಬೋದು, ಐ ಮೇ ಬ್ಲ್ಯಾಕ್ ಔಟ್, ಐ ಡೋಂಟ್ ನೋ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ ಹೇಳಿದಾಗ ಅವರು ಐ ಥಿಂಕ್ ಒಟ್ಟಿಗೆ ಕೂತಿದ್ರು ಅನೂಪ್ ಸರ್ ಆ್ಯಂಡ್ ಸುದೀಪ್ ಸರ್ ಕೂಡ. ಸೊ ಅವ್ರು ಹೇಳಿದ್ರು, ಇಲ್ಲ ನೀನು ಒಂದು ದಿವಸ ಮುಂಚೆನೇ ಬಂದುಬಿಡು, ಯು ವಿಲ್ ಗೆಟ್ ಟು ನೋ ಹೌ ದ ಹೋಲ್ ಥಿಂಗ್ ಇಸ್ ಅಟ್ಮಾಸ್ಫಿಯರಿಗೆ, ಆ್ಯಂಡ್ ಯು ವಿಲ್ ಗೆಟ್ ಯೂಸ್ ಟು ಇಟ್, ಸ್ವಲ್ಪ ಕಾನ್ಫಿಡೆನ್ಸ್ ಬರೋದೆ. ನಾನು ಮುಂಚಿನ ದಿವಸ ಹೋದೆ, ಎಲ್ಲರನ್ನು ಮೀಟ್ ಮಾಡಿದೆ, ಸೀನ್ ಎಲ್ಲ ನೋಡಿದೆ, ಅಂದರೆ ಅದು ಸೆಟಪ್ ಹೆಂಗಿತ್ತು ಅದನ್ನೆಲ್ಲ ನೋಡಿದೆ, ಎಷ್ಟು ಜನ ಇರ್ತಾರೆ ಅದನ್ನು ನೋಡಿದೆ. ನಾನು ಮೇಜರ್ ನಾನು ಹೇಳಿದೆ ಎಷ್ಟು ಜನ ಅಂತ ಅದನ್ನು ಮರ್ತೋಗ್ಬಿಡ್ತೀನಿ, ಸರ್ ಮುಂದೆ ಬಂದ್ರೇ ನನ್ನ ಡೈಲಾಗ್ ಬರತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಅಂತ. ಬಟ್ ದೆನ್ ಹಿ ಮೇಡ್ ಮೀ ಫೀಲ್ ವೆರಿ ಕಂಫರ್ಟೇಬಲ್. ರಿಹರ್ಸಲ್ ಮಾಡಿಸಿದ್ರು, ಮುಂಚಿನ ದಿವಸನೇ ರಿಹರ್ಸಲ್ ಮಾಡಿಸ್ಬಿಟ್ಟು, ಸಿ ಯು ವಿಲ್ ಡೂ ಫೈನ್, ಇಟ್ಸ್ ಓಕೆ, ಮಿಸ್ಟೇಕ್ಸ್ ಹ್ಯಾಪನ್, ಇಟ್ಸ್ ಓಕೆ, ನೀನು ಕಂಫರ್ಟೇಬಲ್ ಆಗಿರು, ದಟ್ ಟೈಮ್ ಸೀನ್ ಚೆನ್ನಾಗಿ ಬರತ್ತೆ ಅಂತ ಹೇಳಿದ್ರು. ಸೊ ದ್ಯಾಟ್ ಐ ಸ್ಟಿಲ್ ರಿಮೆಂಬರ್. ಫಸ್ಟ್ ಇತ್ತು ಇನ್ನೊಂದು ವಾಕ್ ಇತ್ತು ಅವ್ರ ಮುಂದೆ, ನಾನು ಏನು ಬಿದೋಗ್ಬೇಡ ಬಿದೋಗ್ಬೇಡ, ಅಲ್ಲಿದ್ದಾರೆ ಸರ್, ಅಲ್ಲೇ ಹೋಗ್ಬಿಟ್ಟು ವೇರ್ ದ ಡಿರೆಕ್ಟರ್ ಇಸ್ ಆಸ್ಕ್ಡ್ ಟು ಸ್ಟ್ಯಾಂಡ್, ಗೋ ಆ್ಯಂಡ್ ಸ್ಟ್ಯಾಂಡ್ ದೇರ್ ಅಂತ ಅಷ್ಟೇ ಹೇಳ್ತಾ ಇದ್ದೆ. ಬಟ್ ದೆನ್ ಇಟ್ ವಾಸ್ ರಿಯಲಿ ಫನ್, ಅವರು ಅಷ್ಟು ಕಂಫರ್ಟೇಬಲ್ ಫೀಲ್ ಮಾಡಿಸಿದ್ರು. ಹೌದು, ತುಂಬ ಇದೆ ಆ್ಯಕ್ಚುಲಿ. ಇಲ್ಲ ಅದೇ ಇಂದ ಇಲ್ಲ ಇಲ್ಲ, ಬಿಕಾಸ್ ಇಲ್ಲ ಹಾಗಂತಲ್ಲ, ಬಿಕಾಸ್ ಇಟ್ಸ್ ಮಿಸ್ಟ್ರಿ ಥ್ರಿಲ್ಲರ್, ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ವಾ. ನಾವೇನಾದರೂ ಬಿಟ್ಕೊಟ್ರೆ ಆ ಥ್ರಿಲ್, ಈವನ್ ಫ್ಯಾಮಿಲಿಯಲ್ಲಿ ಕೇಳ್ತಾ ಇರ್ತಾರೆ, ಅಪ್ಪ ಅಮ್ಮ ಕೇಳ್ತಾ ಇರ್ತಾರೆ ಸ್ಟೋರಿ ಏನು, ಅಟ್ಲೀಸ್ಟ್ ಸ್ವಲ್ಪನಾದರೂ ಹೇಳು. ನೋ, ನೀವು ಥಿಯೇಟ್ರಿಗೆ ಹೋದ್ರೇ ಸಿನ್ಸ್ ಆ ಥ್ರಿಲ್ ನಿಮ್ಗೆ ಅಲ್ಲಿ ಸಿಗಬೇಕು, ಅದೇ ಹೇಳಲ್ಲ ಅಂಥೇಳಿ ದೇ ಹ್ಯಾವ್ ನೋ ಐಡಿಯಾ. ಎಲ್ಲರಿಗೂ ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ, ಇವಳೇನು ಹೇಳೇ ಇಲ್ಲ ನಮಗೆ, ನಾನು ತಂದೆ ತಾಯಿ ಆಗಿದ್ರು ನಮಗೂ ಹೇಳ್ತಾ ಇಲ್ಲ ಇವಳು ಅಂತ.
ಮಾಡ್ತೀನಿ.